ನಮಸ್ಕಾರ ಸ್ನೇಹಿತರೆ, ಕರುನಾಡ ಚರಿತ್ರೆಗೆ ಸ್ವಾಗತ. ನಮ್ಮ ಬೆಂಗಳೂರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಹಲವಾರು ಚಿತ್ರಗಳು ಬರ್ತವೆ. ಸುಂದರವಾದ ಉದ್ಯಾನವನ ಇರ್ಬೋದು, ಮಹಡಿಯ ಕಟ್ಟಡಗಳಿರ್ಬೋದು, ಮೇಲ್ಸೇತುವೆಗಳು, ಮೆಟ್ರೋ ರೈಲುಗಳು. ಬಹುಶಃ ಪ್ರಪಂಚದ ಎಲ್ಲ ಸಂಸ್ಕೃತಿಯ ಜನರು ನಮ್ಮ ಬೆಂಗಳೂರಲ್ಲಿದ್ದಾರೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಮಿಗಿಲಾಗಿ ಇಲ್ಲಿನ ಟ್ರಾಫಿಕ್ ಹೇಗಿರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಬೆಂಗಳೂರಿನ ವಾಣಿಜ್ಯ ನಗರಿ ಮಾಡೋದಕ್ಕೆ ಅಂದಿನ ಆಧುನಿಕ ಬೆಂಗಳೂರಿಗೆ ಅಡಿಗಲ್ಲನ್ನು ಹಾಕಿದವರು 1537 ನಮ್ಮ ನಾಡಪ್ರಭು ಕೆಂಪೇಗೌಡರು. ಅಷ್ಟೇ ಅಲ್ಲ, ಆವಾಗಿಂದ ಬೆಳ್ಕೊಂಬಂದಂಥ ಬೆಂಗಳೂರು ಇನ್ನೂ ಬೆಳೀತಾನೇ ಇರುತ್ತೆ. ಅದಕ್ಕೆ ಯಾರೂ ತಡೆ ಒಡ್ಡೋಕ್ಕಾಗೋದಿಲ್ಲ. ಮತ್ತು ಬೆಂಗಳೂರು ಒಂದು ತಪೋಭೂಮಿ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಶತಮಾನಗಳಷ್ಟು ಹಳೆಯ ದೇವಸ್ಥಾನಗಳಿವೆ. ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿ ಈ ದೇವಸ್ಥಾನಗಳು ಇಂದಿಗೂ ಸಹ ಶತಮಾನಗಳ ಸುದೀರ್ಘ ಇತಿಹಾಸ ಸಾಂಸ್ಕೃತಿಕ ಪರಂಪರೆಯನ್ನು ತನ್ನೊಡಲಿನಲ್ಲಿ ಅಡಗಿಸಿಟ್ಟುಕೊಂಡಿವೆ. ಹಾಗಾದರೆ ಬೆಂಗಳೂರಲ್ಲಿ ಹಳೆಯ ದೇವಸ್ಥಾನಗಳು ಯಾವ್ಯಾವಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಮ್ಮ ಬೆಂಗಳೂರು ತಪೋಭೂಮಿ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಗವಿಗಂಗಾಧರೇಶ್ವರ ದೇವಸ್ಥಾನ. ಖಗೋಳಶಾಸ್ತ್ರಕ್ಕೆ ಸವಾಲಾಗಿ ನಿಂತಿರುವ ಈ ದೇವಸ್ಥಾನ ಬೆಂಗಳೂರಿನ ಗವಿಪುರಂನಲ್ಲಿದೆ. ಇಲ್ಲಿ ಕೆಂಪೇಗೌಡರು ಸ್ಥಾಪಿಸಿದ ಕಾವಲು ಗೋಪುರ ಸಹ ಹೊಂದಿದೆ. ಪಕ್ಕದಲ್ಲಿ ಗವಿಪುರದ ಹರಿಹರ ಬೆಟ್ಟದಲ್ಲಿರುವ ಹರಿಹರೇಶ್ವರ ದೇವಸ್ಥಾನ ಇದೆ. ಇಲ್ಲೇ ಬಂಡಿ ಮಾಕಳಮ್ಮ ದೇವಸ್ಥಾನಗಳು ಸಹ ಇದೆ. ಇವು ಬಹಳ ಪುರಾತನವಾದ ದೇವಸ್ಥಾನಗಳಂತ ಹೇಳ್ಬೋದು. ನಂತರ ಅವೆನ್ನೂರು ರಸ್ತೆ ಬಳಿ ಇರೋ ನಾಡಪ್ರಭುಗಳು ನಿರ್ಮಿಸಿದ ದೊಡ್ಡಪೇಟೆಯ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ. ಇದು 1530 ನಿರ್ಮಾಣವಾಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿನ 1628 ತೆಲುಗು ಶಾಸನ ಮತ್ತು ಕನ್ನಡ ಶಾಸನಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಮತ್ತು ಈ ದೇವಸ್ಥಾನದ ವಿಶೇಷ ಅಂದರೆ ಇಲ್ಲಿನ 2 ಕಂಬಗಳಲ್ಲಿ ವೃತ್ತಾಕಾರದ ಚಕ್ರಗಳು ಕಂಬದಲ್ಲಿದೆ. ಆ ಚಕ್ರಗಳನ್ನು ಕಂಬದ ಮೇಲೇ ತಿರುಗಿಸ್ಬೋದು, ಅದು ಈಗಲೂ ಸಹ ತಿರುಗುತ್ತೆ. ಇದು ನಮ್ಮ ಕಲೆ ವಾಸ್ತುಶಿಲ್ಪಕ್ಕೆ ಹಿಡಿದ ಕನ್ನಡಿ ಅಂತ ಹೇಳ್ಬೋದು. ನಂತರ ನಮ್ಮ ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಸ್ಥಾನ, ಅಥವಾ ಈಗೇನು ಹೇಳ್ತೀರ ಬುಲ್ ಟೆಂಪಲ್. ಇದು ಮುಖ್ಯವಾಗಿ ನಂದಿ ಮತ್ತು ದೊಡ್ಡ ಗಣೇಶನ ವಿಗ್ರಹಗಳನ್ನು ನೋಡ್ಬೋದು. ಇಲ್ಲಿ ಕಡಲೆಕಾಯಿ ಪರಿಷೆ ಸಹ ನಡೆಯುತ್ತೆ. ನಂತರ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇದು KR ಮಾರ್ಕೆಟ್ ಬಳಿ ಇದೆ. ಇದನ್ನು ಮೈಸೂರು ಅರಸರು ಕ್ರಿ.ಶ.17 ಅಂದಿನ ಅರಸರಾದ ಚಿಕ್ಕದೇವರಾಜ ಒಡೆಯರು ನಿರ್ಮಿಸಿದರು ಅಂತ ಹೇಳ್ಬೋದು. ಇದು 300 ಹಳೆಯ ದೇವಸ್ಥಾನ. ಮತ್ತು ನಗರದ ಹೃದಯ ಭಾಗವಾದ ಕಲಾಸಿಪಳ್ಳದಲ್ಲಿ ಜಲಕಂಠೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದ ವಿಶೇಷ ಏನಂದರೆ ನವನಾಥ ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ನೋಡ್ಬೋದು, ಬೇರೆಲ್ಲೂ ನೋಡೋಕ್ಕಾಗಲ್ಲ. ಅದು ಜಲಕಂಠೇಶ್ವರ ದೇವಸ್ಥಾನದಲ್ಲಿ ನೋಡ್ಬೋದು. ಇದು ಯಾವಾಗ ರಚನೆ ಆಯಿತು ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೆ 1791 ಬ್ರಿಟಿಷ್ನ ರಾಬರ್ಟ್ ಹೋಮ್ ಬೆಂಗಳೂರಿನ ನಕ್ಷೆ ರಚಿಸುವಾಗ ಈ ದೇವಸ್ಥಾನವನ್ನು ಗುರುತು ಮಾಡಿ ತೋರಿಸಿದ್ದಾನೆ ಅಂತ ಹೇಳ್ಬೋದು. ಅಂದರೆ 300 ಹಳೆಯ ದೇವಸ್ಥಾನ ಇದು ಅಂತ ಗೊತ್ತಾಗುತ್ತೆ. ನಂತರ ಅರಳೆಪೇಟೆಯ ತೋಟದ ವೀರಭದ್ರ ದೇವಸ್ಥಾನ, ಇಲ್ಲಿ ಅರಳೆಪೇಟೆ ಈಶ್ವರ, ಮಂಜಿ ಸೋಮೇಶ್ವರ ಮತ್ತು ವೀರಭದ್ರ ದೇವಸ್ಥಾನಗಳ ಸಮೂಹನೇ ಇಲ್ಲಿದೆ. ಇವು ಸಹ 300 ಹಳೆಯ ದೇವಸ್ಥಾನಗಳು. ಇಲ್ಲಿ ಅನೇಕ ಶಿಲ್ಪಗಳನ್ನು ಕಾಣಬಹುದು, ಬಹಳ ವಿಶಿಷ್ಟವಾಗಿವೆ. ಗಣೇಶ ಶಿಲ್ಪ, ಬೇಡರ ಕಣ್ಣಪ್ಪನ ಶಿಲ್ಪ, ನಂದಿ ಶಿಲ್ಪ, ಕಾಳಿಂಗ ಮರ್ದನ ಶಿಲ್ಪ, ಹೀಗೆ ಹಲವಾರು ಶಿಲ್ಪಗಳನ್ನು ನಾವು ಈ ದೇವಸ್ಥಾನಗಳಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ಬಹುಮುಖ್ಯವಾಗಿ ಎಲ್ಲರೂ ನೋಡಬೇಕಾದ ದೇವಸ್ಥಾನ ಅಂದರೆ ಶೈವ ಕ್ಷೇತ್ರವಾದ ಹಲಸೂರು ಸೋಮೇಶ್ವರ ದೇವಸ್ಥಾನ. ಇದು 9ನೇ ಶತಮಾನದಲ್ಲೂ ಇದೆ ಅಂತ ಇಲ್ಲಿನ ಶಾಸನಗಳು ನಮಗೆ ತಿಳಿಸುತ್ತೆ. ಈ ದೇವಸ್ಥಾನದ ಬಗ್ಗೆ ಮತ್ತೊಂದು ವಿಡಿಯೋನ ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಬೆಂಗಳೂರಿನ 4 ಕಾವಲು ಗೋಪುರಗಳು, ಇದ್ರ ಬಗ್ಗೆನೂ ಸಹ ಸಂಕ್ಷಿಪ್ತವಾಗಿ ವಿಡಿಯೋನ ಮಾಡಿದ್ದೀನಿ, ನೀವು ನೋಡ್ಬೋದು. ಮತ್ತೊಂದು ಬೆಂಗಳೂರಲ್ಲಿ ಮುಖ್ಯವಾಗಿ ದರ್ಗಾ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಪೂಜಿಸುವ ಒಂದು ಪವಿತ್ರ ಸ್ಥಳ, ಅದೇ ತವಕಲ್ ಮಸ್ತಾನ್ ದರ್ಗಾ. ಇದು 18ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಅರಳೆಪೇಟೆಯ ಅಂಚಿನಲ್ಲಿ ಈ ದರ್ಗಾ ಇದೆ. ಇನ್ನು ಅವಿನೂರು ರಸ್ತೆಯಲ್ಲಿ ಬಹಳಷ್ಟು ಹಳೆಯದಾದ ಬಿಸಿಲು ಮಾರಮ್ಮನ ವಿಗ್ರಹಗಳನ್ನು ಸಹ ನಾವು ಈಗಲೂ ನೋಡ್ಬೋದು. ನಂತರ ಬಹುಮುಖ್ಯವಾದ ದೇವಸ್ಥಾನ ಅಂದರೆ ಅದು ಬೇಗೂರಿನ ನಾಗನಾಥೇಶ್ವರ ದೇವಸ್ಥಾನ.
ಇದು ಸುಮಾರು 1200 ವರ್ಷಗಳಿಗಿಂತಲೂ ಹಳೆಯ ದೇವಸ್ಥಾನ ಅಂತ ಹೇಳಲಾಗುತ್ತೆ. ನಮ್ಮ ಬೆಂಗಳೂರು ಎಂಬ ಹೆಸರು ಇರೋ ಒಂದು ಶಾಸನ 1890 ಶಾಸನ ಬೇಗೂರಿನಲ್ಲಿ ಇದೆ. ಇದರದ್ದು ಸಹ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು ಇನ್ನೊಂದು ಹಳೆಯ ದೇವಸ್ಥಾನ ಅಂದರೆ ಅದು ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇರೋ ಬೆಟ್ಟದಾಸನಪುರ ಕೋಟೆ. ಇಲ್ಲಿ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವನಾಥನ ದೇವಸ್ಥಾನವಿದೆ. ಇದು ಸುಮಾರು 18ನೇ ಶತಮಾನದ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಮತ್ತು ಇನ್ನೂ ಪುರಾತನವಾದ ದೇವಸ್ಥಾನ ಅಂದರೆ ಪಾಂಡವರಿಂದ ರಚಿತವಾದ ಶಿವಲಿಂಗ ಇದೆ ಅಂತ ಹೇಳಲಾಗುವ ಐವರ ಕಂಡಪುರ. ಇದು ಮಾಕಳಿ ಹತ್ತಿರ ಇದೆ. ಅಂದರೆ ಪಾಂಡವರನ್ನು ಕಂಡಂಥ ಸ್ಥಳಕ್ಕೆ ಐವರ ಕಂಡಪುರ ಅಂತ ಇಲ್ಲಿ ಹೇಳಲಾಗುತ್ತೆ. ನಂತರ ಬೆಂಗಳೂರಿನ ಕನ್ನಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನ. ಇದು ಚೋಳರ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು. ಅಂದರೆ ಬೆಂಗಳೂರು ಸಹಸ್ರಾರು ವರ್ಷಗಳಿಂದ ದೈವಕ್ಷೇತ್ರವಾಗಿತ್ತು ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು ಬೆಂಗಳೂರು ತಪೋಭೂಮಿ, ತಪೋಭೂಮಿ ಆಗಿರೋದಕ್ಕೆ ಇಷ್ಟು ಕೋಟಿ ಜನಕ್ಕೆ ಈಗಲೂ ಆಶ್ರಯವನ್ನು ಒದಗಿಸ್ತಾ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ.